ಪುಟಾಣಿಗಳ ಹಿಂದಿನ ಕಥೆಯಲ್ಲಿ ಹೇಳಿದ್ದೆ ಕೇಶಿಯನ್ನೇ ಕೊನೆಯದಾಗಿ ಕೃಷ್ಣ ಕೊಲ್ಲುವಂಥದ್ದು ನಂದಗೋಕುಲದಲ್ಲಿ ಅಂತ ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಕಂಸನ ಅರಮನೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಒಬ್ಬರಾದ ಮೇಲೆ ಒಬ್ಬರು ರಾಕ್ಷಸರನ್ನು ಕಳಿಸ್ತಾ ಇರ್ತಾನೆ ಕಂಸ ಅವ್ರು ಯಾರು ವಾಪಸ್ಸೇ ಬರೋದಿಲ್ಲ ಎಲ್ಲ ಸತ್ತು ಸತ್ತು ಇರ್ತಾರೆ ಕೃಷ್ಣ ಸತ್ತು ಹೋದ ಅಂತ ವಾಪಸ್ ಬಂದು ಹೇಳೋರು ಯಾರೂ ಇಲ್ಲ ಅದನ್ನ ನೋಡಿ 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 ಕಂಸನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಮತ್ತು ಹೆದರಿಕೆ ಕೂಡ ಶುರುವಾಗುತ್ತೆ ಯಾರ ಬಗ್ಗೆ ಕೃಷ್ಣನ ಬಗ್ಗೆ ಎಲ್ಲರನ್ನೂ ಕೊಲ್ತಾ ಎಷ್ಟೊಂದು ಶಕ್ತಿವಂತರಾದ ರಾಕ್ಷಸರು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಕ್ಷಸರೆಲ್ಲ ಹೋದರು ಕೇಶಿ ಪ್ರಲಂಬಾಸುರ ಪೂತನೆ ತೃಣಾವರ್ತ ಶಕಟಾಸುರ ಎಷ್ಟೆಷ್ಟು ದೊಡ್ಡ ರಾಕ್ಷಸರು ಯುದ್ಧದಲ್ಲಿ ಅವರು ದೊಡ್ಡ ದೊಡ್ಡ ದೇವತೆಗಳನ್ನೆಲ್ಲ ಸೋಲ್ಸ್ಬಿಟ್ಟಿರ್ತಾರೆ ಆ ಥರದ ರಾಕ್ಷಸರು ಅವ್ರನ್ನೆಲ್ಲ ಇಷ್ಟು ಪುಟಾಣಿ ಹುಡುಗ ಕೊಂದುಬಿಟ್ನಲ್ಲ ಅಂತ ಹೇಳಿ ಕಂಸನಿಗೇನಾಗುತ್ತೆ ಪುಕ್ಕ ಪುಕ ಶುರುವಾಗತ್ತೆ ಆವಾಗ ಏನು ಮಾಡೋದು ಇದಕ್ಕೆ ಅಂತ ಯೋಚನೆ ಮಾಡ್ತಾನೆ ಹೀಗೆ ಕಳಿಸ್ತಾ ಇದ್ರೆ ಎಲ್ಲರೂ ಸತ್ತೋಗ್ತಾ ಇದ್ದರೆ ಕೃಷ್ಣ ಅಂತೂ ಸಾಯಲಿಲ್ಲ ಅವನು ಬೆಳೀತಾನೇ ಇದ್ದಾನೆ ಮತ್ತು ಎಲ್ಲ ಕಡೆ ಫೇಮಸ್ ಆಗಿ ಹೋಗ್ಬಿಡ್ತಾನೆ ಕೃಷ್ಣ ಓ ಕೃಷ್ಣ ಅಂತೂ ಬುಡುಗ ಇದ್ದಾನಂತೆ ಅವನ ಕಂಸನ ಸಾಯಿಸ್ತಾನಂತೆ ಹೋದ ಹೋದ್ ರಾಕ್ಷಸನೆಲ್ಲ ಸಾಯಿಸ್ತಾ ಇದ್ದಾನಂತೆ ಅಂತ ಎಲ್ಲ ಕಡೆ ಜನ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ ಆವಾಗ ಆ ಕಂಸ ಯೋಚನೆ ಮಾಡ್ತಾನೆ ಇಲ್ಲ ಇಲ್ಲ ಇದನ್ನ ಏನಾದರೂ ಮಾಡಿ ಸರಿ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದಾಗ ಅವನಿಗನ್ಸುತ್ತೆ ಈಗ ಇಲ್ಲಿಂದ ರಾಕ್ಷಸರನ್ನ ಒಬ್ಬೊಬ್ಬರನ್ನೇ ಕಳಿಸಿ ಅವರು ಸತ್ತು ಇದ್ದಾರೆ ಹಾಗೆ ಮಾಡೋಕ್ಕಿಂತ ಕೃಷ್ಣ ಬಲರಾಮರನ್ನೇ ಇಲ್ಲಿ ಕರ್ಸ್ಕೊಂಡು ಬಿಟ್ಟರೆ ಅವಾಗ ಒಂದಲ್ಲ ಒಂಥರದಲ್ಲಿ ಏನಾದರೂ ಮಾಡಿ ಅವ್ರನ್ನ ಕೊಂದಾಕ್ಬಿಡ್ಬೋದಲ್ವಾ ಹೇಗಿದೆ ಐಡಿಯಾ ಅಂತ ಅಂತ ಹೇಳಿ ಹಾಂ ಇದೇ ಕರೆಕ್ಟ್ ಹೀಗೆ ಮಾಡೋಣ ಅಂತ ಅದಕ್ಕೇನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಅವ್ರಲ್ಲಿ ಬರಬೇಕು ಅಂದರೆ ಏನಾದರೂ ಕಾರಣ ಬೇಕಲ್ಲ ಕರೆಯೋದಕ್ಕೆ ಕರಿಬೋದು ಬನ್ನಿ ಅಂತ ಏನಾದರೂ ಕಾರಣ ಬೇಕಲ್ಲ ಸುಮ್ಮನೆ ಸುಮ್ಮನೆ ಬನ್ನಿ ಅಂದರೆ ಯಾರಾದರೂ ಬರ್ತಾರಾ ನಮ್ಮ ಮನೆಗೆ ಯಾರು ನೆಂಟರು ಸುಮ್ಮನೆ ಬನ್ನಿ ಅಂದರೆ ಯಾರು ಬರ್ತಾರೆ ಮನೇದೋ ಫಂಕ್ಷನ್ ಇದ್ರಪ್ಪ ಮದುವೆ ಇದ್ದರೆ ಮುಂಜಿ ಇದ್ದರೆ ಇನ್ನೇನಾದರೂ ಇದ್ದರೆ ಚೆನ್ನಾಗಿ ಬರ್ತಾರಲ್ವಾ ಯೋಚನೆ ಮಾಡ್ತಾರೆ ಆವಾಗ ಒಂದು ಯಾಗ ಮಾಡೋಣ ಒಂದು ಉತ್ಸವ ಮಾಡೋಣ ದೊಡ್ಡದೊಂದು ನೆವ ಇಟ್ಕೊಂಡು ಕರೆಯೋಣ ಅಂತ ಅನ್ಕೋತಾನೆ ಏನು ಮಾಡ್ಬೋದು ಅಂತ ಕೇಳಿದಾಗ ಅವಾಗ ಕೆಲವರೆಲ್ಲ ಹೇಳ್ತಾರೆ ಧನುರ್ಯಾಗ ಅಂತ ಒಂದಿದೆ ಧನುರ್ಯಾಗ ಅಂದರೆ ಧನುಸ್ಸು ಏನು ಬಿಲ್ಲು ಅಂತ ಬಣ ಬಿಡ್ತಾರಲ್ಲ ಹೀಗೆ ಹಿಡ್ಕೊತ ರಾಮ ಹಿಡ್ಕೊಂಡಿರ್ತಾನಲ್ಲ ಅದನ್ನು ಧನು ಅಂತಾರೆ ಧನುಸ್ಸು ಅಂತಾರೆ ಆ ಧನುಸ್ಸನ್ನ ಇಟ್ಕೊಂಡು ಒಂದು ಉತ್ಸವ ಮಾಡುವಂಥದ್ದು ಅದನ್ನು ಮಾಡೋಣ ಅಂತ ಆವಾಗ ತಿಳಿದಿರೋರು ಕೆಲವೊ ಕೆಲವ್ರು ಹೇಳ್ತಾರೆ ಮಾಡ್ಬೋದು ಇದು ಚೆನ್ನಾಗಿದೆ ಐಡಿಯಾ ಆದರೆ ಒಂದು ಎಚ್ಚರಿಕೆ ಏನು ಅಂದರೆ ಆ ಯಾಗದ ಮಧ್ಯದಲ್ಲಿ ಆ ಧನುಸು ಏನಾದರೂ ಮುರಿದೋಗ್ಬಿಟ್ರೆ ಹೋಗ್ಬಿಟ್ರೆ ನೀನು ಸತ್ತೋಗ್ತೀಯ ಅಂತ ಕಂಸಂಗೆ ಹೇಳ್ತಾರೆ ಕಂಸ ಸರಿ ಸರಿ ಅದನ್ನೆಲ್ಲ ನೋಡೋಣ ಆಮೇಲೆ ಇವಾಗ ಒಂದು ಉಪಾಯ ಸಿಕ್ತಲ್ಲ ಇವಾಗ ಕೃಷ್ಣ ಬಲರಾಮನ್ ಕರೆಸ್ಬಿಡ್ತೀನಿ ಮೊದಲು ಉಳಿದಿದ್ದೆಲ್ಲ ಆಮೇಲೆ ನೋಡೋಣ ಅಂತ ಅಂದ್ಕೊಂಡು ಅಕ್ರೂರ ಅಂತ ಒಬ್ಬ ಇರ್ತಾನೆ ಅವನನ್ನು ಕರೆಸ್ತಾನೆ ಅವನು ಕೃಷ್ಣನಿಗೆ ಬಂಧು ಆಗಬೇಕು ಬಂಧು ಅಂದರೆ ಹತ್ತಿರದ ನೆಂಟರು ಅಂತೀವಲ್ಲ ರಿಲೇಟಿವ್ ಆದ್ದು ಅವನು ತುಂಬ ಒಳ್ಳೆಯವನು ಅವನನ್ನು ಕರೆಸ್ತಾನೆ ಅವನ ಕೇಳಿ ಕೃಷ್ಣ ಬಲರಾಮನ ಕರೆಯೋಕ್ಕೆ ಕಳಿಸಿದ್ರೆ ಬರ್ತಾರೆ ಅವರು ಅಂತ ಯಾವ ರಾಕ್ಷಸನ ಕಳಿಸಿದ್ರೆ ಬರ್ತಾರಾ ಅವರು ಬರದೇ ಇರಬಹುದು ಅದಕ್ಕೆ ಅಕ್ರೂರನ್ನು ಕರೆಸಿ ಅವನಿಗೆ ಚೆನ್ನಾಗಿ ಉಪಚಾರ ಎಲ್ಲ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಅವನಿಗೆ ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಕರೆಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಕ್ರೂರ ಕರೆಸ್ಬಿಟ್ಟು ಅವ್ರನ್ನ ಇಲ್ಲೇ ಕೊಂದುಬಿಡಬೇಕು ಅಂತ ನನಗಿದೆ ಯಾಕೆಂದ್ರೆ ಅವ್ರು ನನ್ನ ಕೊಲ್ತಾರಂತೆ ಅದಕ್ಕೆ ಇಲ್ಲಿ ಕರೆದು ಕೊಲ್ಲೋಣ ಅಂತ ಇದ್ದೀನಿ ನೀನು ಉಪಾಯವಾಗಿ ಅವ್ರನ್ನ ಕರ್ಕೊಂಡು ಬರಬೇಕಲ್ಲ ನಿನ್ನ ಕಂಡ್ರೆ ನನಗೆ ಭಾರಿ ಪ್ರೀತಿ ನೀನೇನಾದರೂ ಮಾಡಿ ಅವ್ರನ್ನ ಕರ್ಕೊಂಡು ಬರಬೇಕಲ್ಲ ಕರ್ಕೊಂಡು ಮತ್ತೆ ಅಂತ ಹೇಳ್ತಾನೆ ಅವಾಗ ಅಕ್ರೂರನಿಗೆ ತುಂಬ ಬೇಜಾರಾಗುತ್ತೆ ಅದನ್ನು ಕೇಳಿ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನಲ್ಲ ಕಂಸ ಕೃಷ್ಣನ ಸಾಯಿಸೋಕಾಗುತ್ತೆ ಇವನ ಕೈಲಿ ಅಂತ ಯೋಚನೆ ಮಾಡಿದಾಗ ಅವನಿಗೆ ಅನಿಸುತ್ತೆ ಎಲ್ಲಿ ಸಾಯಿಸೋಕಾಗತ್ತೆ ಎಂತೆಂಥ ರಾಕ್ಷಸರಿಗೂ ಸಾಯಿಸೋಕೆ ಆಗಲಿಲ್ಲ ಕೃಷ್ಣ ಅಂದ್ರೆ ಯಾರೂ ದೇವ್ರೇನೇ ನಾರಾಯಣ ಅವನು ಹಾಗಾಗಿ ಅಲ್ಲಿ ಹೋದರೂ ಸಾಯಿಸೋಕ್ಕಾಗಲ್ಲ ಇಲ್ಲಿ ಬಂದರೂ ಸಾಯ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸರಿ ನೋಡೋಣ ಏನಾಗುತ್ತೋ ನೋಡೋಣ ಇಲ್ಲ ಅಂತ ಹೇಳಿದ್ರೆ ಇವನಿಗೆ ಕೋಪ ಬರುತ್ತೆ ನಾನು ಕರ್ಕೊಂಡು ಬರೋಲ್ಲ ಅಂದರೆ ಆಯ್ತಪ್ಪ ಕರ್ಕೊಂಡು ಬರ್ತೀನಿ ಮಹಾರಾಜ ಅಂತ ಹೇಳ್ತಾನೆ ಹಾಗಾದರೆ ತಕ್ಷಣ ನಾಳೆ ಬೆಳಗ್ಗೆ ಹೊರಟು ಬಿಡು ಅಕ್ರೂರ ನೀನು ಅಂತ ಹೇಳ್ತಾನೆ ಆಗಲಿ ಮಹಾರಾಜರೇ ಅಂತ ಹೇಳಿ ಮನೆಗೆ ಹೋಗ್ತಾನೆ ರಾತ್ರಿ ಮಲ್ಕೋತಾನೆ ರಾತ್ರಿ ಎಲ್ಲ ಯೋಚನೆ ಅವನಿಗೆ ಆದರೆ ಜೊತೆ ಖುಷಿನೂ ಇರುತ್ತೆ ನಾನು ನಾಳೆ ಕೃಷ್ಣ ಬಲರಾಮರನ್ನು ನೋಡಿಬಿಡ್ತೀನಿ ಕೃಷ್ಣ ಅಂದರೆ ನಿಜವಾಗಿ ಮಹಾಮಿಯಂತೆ ದೇವರಂತೆ ಅವನು ತುಂಬ ಚೆನ್ನಾಗಿದಾನಂತೆ ನೋಡೋಕೆ ಅವನ ಕಣ್ಣು ತುಂಬ ಸುಂದರವಾಗಿದೆಯಂತೆ ಅವನ ಮೂಗು ತುಂಬ ಸುಂದರವಾಗಿದೆಯಂತೆ ಅವನ ಕೂದಲೆಲ್ಲ ತುಂಬ ಚೆನ್ನಾಗಿದೆಯಂತೆ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನಂತೆ ಅಂತ ಎಲ್ಲ ಕೇಳಿರೋದನ್ನೆಲ್ಲ ನೆನಪಿಸ್ಕೊಳ್ತಾನೆ ಸರಿ ಸರಿ ನಾಳೆ ಬೆಳಗ್ಗೆ ಎಷ್ಟೊತ್ತಾಗುತ್ತಪ್ಪ ನಾನು ಹೋಗಿ ಕೃಷ್ಣ ಬಲರಾಮರನ್ನ ನೋಡಬೇಕು ಆಮೇಲೆ ಅವರು ಬಂದು ಈ ಕಂಪ್ಸನ್ನು ವಿಚಾರಿಸ್ಕೊಳ್ತಾರೆ ನಾನು ಯಾಕೆ ಯೋಚನೆ ಮಾಡಲಿ ಅಂದ್ಕೊಂಡು ಯೋಚನೆ ಮಾಡಿ ಎಲ್ಲ ಅಂದ್ಕೊಳ್ತಾ ಇರಬೇಕಾದ್ರೆ ಏನಾಗ್ಬಿಡುತ್ತೆ ಬೆಳಗಾಗುತ್ತೆ ಬೇಗ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರಥ ಕಟ್ಕೊಂಡು ಹೊರಡ್ತಾನೆ ಸ್ಪೀಡಾಗಿ ವೇಗವಾಗಿ ನಂದಗೋಕುಲದ ಕಡೆಗೆ ರಥವನ್ನು ಓಡಿಸ್ಕೊಂಡು ಹೋಗ್ತಾನೆ ಬೆಳಗಿನಿಂದ ಸಂಜೆವರೆಗೂ ಪ್ರಯಾಣ ಆಗುತ್ತೆ ಸಂಜೆ ಹೊತ್ತಿಗೆ ನಂದ ಗೋಕುಲದ ಹತ್ತಿರ ಹತ್ತಿರ ಬರ್ತಾನೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಕೃಷ್ಣನ ಕೃಷ್ಣ ಏನು ಮಾಡೋ ಸಮಯ ಅದು ಹಾಂ ಗೋವುಗಳನ್ನು ಕರುಗಳನ್ನೆಲ್ಲ ಅಟ್ಕೊಂಡು ಗೋಪಾಲಕರ ಕೊಟ್ಟಿಗೆಗೆ ಅದನ್ನು ಕಟ್ಟಿ ಮನೆಗೆ ಬಂದು ಅಮ್ಮ ಎಲ್ಲ ಹಾಲು ಕರೆಯೋವಾಗ ಕೊಟ್ಟಿಗೆನಲ್ಲಿ ಕೂತಿದ್ದು ಆಮೇಲೆ ಹಾಲು ಕುಡಿದು ಮುಂದಿನ ಕೆಲಸ ಮಾಡೋ ಸಮಯ ಅಲ್ವಾ ಅಕ್ರೂರ ಬರ್ತಾನೆ ನಂದಗೋಕುಲ್ದೊಳಗಡೆ ಕೃಷ್ಣ ಎಲ್ಲಿದ್ದಾನೆ ಬಲರಾಮ ಎಲ್ಲಿದ್ದಾನೆ ಅಂತ ನೋಡ್ತಾ 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 ಬರ್ತಾನೆ ಬಂದರೆ ನಿಧಾನವಾಗಿ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾನೆ ಇಲ್ಲಿ ನಂದಗೋಪನ ಮನೆ ಎಲ್ಲಿದೆ ನಂದಗೋಪನ ಮನೆ ಎಲ್ಲಿದೆ ಕೃಷ್ಣ ಬಲರಾಮರು ಎಲ್ಲಿ ನೋಡೋಕೆ ಸಿಗ್ತಾರೆ ನನಗೆ ಅಂತ ಕೇಳ್ಕೊಂಡು ಕೇಳ್ಕೊಂಡೇ ಬರ್ತಾನೆ ಬಂದಾಗ ನಂದ ಗೋಪನ ಮನೆ ಮುಂದೆ ಇಳಿತಾನೆ ನೋಡ್ತಾನೆ ಮೊದಲು ಎದುರಿಗೆ ಕೊಟ್ಟಿಗೆನೇ ಇರುತ್ತೆ ಪಕ್ಕದಲ್ಲಿ ನೋಡಿದ್ರೆ ಯಶೋದೆ ಹಾಲು ಇರ್ತಾಳೆ ಕೂತ್ಕೊಂಡು ಕೃಷ್ಣ ಬಲರಾಮರಿಬ್ಬರು ಅಲ್ಲೊಂದು ಪೀಠದ ಮೇಲೆ ಕೂತ್ಕೊಂಡು ಗೋವನ್ನು ಹೀಗೆ ನೇವರಿಸ್ತಾ ಇರ್ತಾರೆ ಕರುನ ಮುದ್ದಾಡ್ತಾ ಇರ್ತಾರೆ ಅದನ್ನು ನೋಡಿ ಅಕ್ರೂರು ತುಂಬ ಸಂತೋಷ ಆಗೋಗ್ಬಿಡುತ್ತೆ ಎಷ್ಟೊಂದು ಸುಂದರವಾಗಿದ್ದಾನಪ್ಪ ಕೃಷ್ಣ ಆಹ ನೀಲಿ ಬಣ್ಣಕ್ಕಿದ್ದಾನೆ ಹಳದಿ ಬಣ್ಣ ಪಂಚ ಉಟ್ಕೊಂಡಿದ್ದಾನೆ ಹಾರಗಳನ್ನು ಹಾಕ್ಕೊಂಡಿದ್ದಾನೆ ಚಿನ್ನದ ಉಡ್ದಾರ ಕಟ್ಕೊಂಡಿದ್ದಾನೆ ಸೊಂಟದಲ್ಲಿ ಏನಿದೆ ಕೊಳಲಿದೆ ಮತ್ತು ತಲೆಯಲ್ಲಿ ಕಿರೀಟ ಇದೆ ಅದರ ಮೇಲೇನಿದೆ ಗರಿ ಇದೆ ಅಂತ ನೋಡಿ ತುಂಬ ಸಂತೋಷ ಆಗುತ್ತೆ ಬಂದು ಕೃಷ್ಣನ ತಬ್ಕೊಂಬಿಡ್ತಾನೆ ಕೂತ್ಕೊಂಡು ತಬ್ಕೊಂಡು ಕೃಷ್ಣನು ಅವನನ್ನು ತಬ್ಗೊಳ್ತಾನೆ ಆಮೇಲೆ ಅವನ ಕರ್ಕೊಂಡು ಬಂದು ಕೂರಿಸಿ ಅವನಿಗೆ ಕಾಲು ತೊಳೆದು ಕೃಷ್ಣ ಏಕೆಂದರೆ ಇವನು ವಯಸ್ಸಿನಲ್ಲಿ ದೊಡ್ಡ ಅವನಲ್ವಾಕ್ರೂರ ಕಾಲು ತೊಳೆದು ಕಾಲು ಒರೆಸಿ ಕಾಲ್ನೆಲ್ಲ ಒತ್ತಿ ಸುಖವಾಗಿ ಬಂದ್ರಾ ಪ್ರಯಾಣ ಚೆನ್ನಾಗಾಯ್ತಾ ಸುಸ್ತಾಗಿದೆ ನಿಮಗೆ ಬಿಸಿ ಬಿಸಿ ನೀರಿದೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಅವನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಅವನಿಗೆ ಊಟ ಮಾಡೋ ಕೇಳಿ ಹಾಸಿಗೆ ಹಾಸ್ಕೊಡ್ತಾನೆ ಹಾಸಿಗೆ ಹಾಸ್ಕೊಟ್ಟ ಮೇಲೆ ನಂದ ಗೋಪ ಬಂದು ಮಾತಾಡಿಸ್ತಾನೆ ಏನಪ್ಪ ಅಕ್ರೂರ ನೀವೆಲ್ಲ ಮಧುರೆಯಲ್ಲಿ ಹೇಗಿದ್ದೀರಪ್ಪ ಕಂಸ ನಿಮಗೇನು ಹಿಂಸೆ ಕೊಡ್ತಾ ಇಲ್ವಾ ಚೆನ್ನಾಗಿ ನೋಡ್ಕೋತಾ ಇದ್ದಾನ ನಿಮಗೆಲ್ಲ ತುಂಬ ಕಷ್ಟ ಆಗಿರಬೇಕು ಅಲ್ವಾ ಅಲ್ಲಿ ಅಂತ ಎಲ್ಲ ವಿಚಾರಿಸ್ತಾನೆ ಇವನು ಕೂಡ ಹೌದಪ್ಪ ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮ ಜನ ಎಲ್ಲ ಮಧುರೆಯನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದ್ದಾರೆ ಕಂಸನ ಭಯದಿಂದ ಅಂತ ಹೇಳ್ತಾನೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಕೊನೆಯಲ್ಲಿ ಹೇಳ್ತಾನೆ ಅಕ್ರೂರ ನಾನು ಬಂದಿರೋದು ಯಾಕೆ ಗೊತ್ತಾ ನಂದ ಗೋಪಾ ಕೃಷ್ಣ ಬಲರಾಮ್ರನ್ನ ಮಧುರೆ ಕರ್ಕೊಂಡು ಬಾ ಅಂತ ಕಂಸ ಹೇಳಿದಾನೆ ನೀನು ಬರಬೇಕಂತೆ ಗೋಕುಲದಲ್ಲಿರೋ ದೊಡ್ಡವರೆಲ್ಲ ಬರಬೇಕಂತೆ ಹಾಗಾಗಿ ನಾಳೆ ಬೆಳಗ್ಗೆ ನೀವೆಲ್ಲ ಗಾಡಿಯನ್ನು ಕಟ್ಕೊಳ್ಳಿ ನಾವೆಲ್ಲ ಮಧುರೆಗೆ ಹೋಗಬೇಕಾಗಿದೆ ರಾಜನ ಆಜ್ಞೆ ಇಲ್ಲ ಅಂತ ಹೇಳೋಕ್ಕಾಗೋಲ್ಲ ಅಲ್ವಾ ಹಾಗಾಗಿ ನೀವೆಲ್ಲ ಬರಬೇಕು ಅಂತ ಸರಿ ನಂದಗೋಪ ಹೇಳ್ತಾನೆ ಆಗ್ಲಪ್ಪ ಮಹಾರಾಜ ಹೇಳಿದ್ಮೇಲೆ ನಾವು ಬರೋಲ್ಲ ಅಂತ ಹೇಳೋ ಸರಿಯಲ್ಲ ಬರೋಣ ಅಂತ ಹೇಳಿ ಆವಾಗಲೇ ಎಲ್ಲ ಕಡೆಗೂ ಎಲ್ಲರಿಗೂ ವಿಷಯ ತಿಳಿಸ್ಬಿಡ್ತಾನೆ ನೋಡಿ ನಾಳೆ ಎಲ್ಲರೂ ಮನೆಯಲ್ಲಿ ಪ್ರಮುಖರೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ತುಪ್ಪ ಬೆಣ್ಣೆ ಮೊಸರು ಹಾಲು ಎಲ್ಲವನ್ನು ಸಿದ್ಧ ಮಾಡ್ಕೊಳ್ಳಿ ಎಲ್ಲ ಬಂಡಿಗಳಲ್ಲಿ ತುಂಬ್ಕೊಳ್ಳಿ ಎತ್ತನ್ನು ಹೂಡ್ಕೊಂಡು ನಾವೆಲ್ಲ ನಾಳೆ ಮಧುರೆಗೆ ಪ್ರಯಾಣ ಮಾಡಬೇಕು ಅಂತ ಹೇಳ್ತಾನೆ ಎಲ್ಲರೂ ಆಗಲಿ ಅಂತ ಹೇಳಿ ಸಿದ್ಧತೆ ಮಾಡ್ಕೋತಾರೆ ಬೆಳಗ್ಗೆ ಆಗುತ್ತೆ ಎಲ್ಲ ಸ್ನಾನ ಮಾಡಿಕೊಂಡು ಒಳ್ಳೆ ಚೆನ್ನಾಗಿರುವಂಥ ಬಟ್ಟೆಗಳನ್ನು ಉಟ್ಕೊಂಡು ತುಪ್ಪ ಬೆಣ್ಣೆ ಎಲ್ಲವನ್ನು ಬಂಡಿಗಳಲ್ಲಿ ತುಂಬಿಕೊಂಡು ಹೊರಡೋಕ್ಕೆ ಸಿದ್ಧವಾಗ್ತಾರೆ ಆಮೇಲೆ ಏನಾಗುತ್ತೆ ಮುಂದೆ ಹೇಗೆ ಹೋಗ್ತಾರೆ ಮಧುರೆಯಲ್ಲೆಲ್ಲ ಏನಾಗುತ್ತೆ ಅಂತನ್ನೋ ವಿಷಯವನ್ನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಮಕ್ಕಳೇ ಚೆನ್ನಾಗಿತ್ತ ಕಥೆ ಇದು ನಂದಗೋಕುಲದಲ್ಲಿ ಕೊನೆಯದು ಕೊನೆಯ ಭಾಗ ಮತ್ತು ನಂದಗೋಕುಲದ ಕಥೆ ಮತ್ತೆ ಬರೋದೇ ಇಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ ನಂದಗೋಕುಲದಲ್ಲಿ ಕೃಷ್ಣ ಅಲ್ಲೇ ಹುಟ್ತಾನೆ ಅಲ್ಲೇ ಬೆಳೆದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೀಡ್ತಾನೆ ಮೊದಲು ಅಂಬೆಗಾಲು ಇಡ್ತಾನೆ ಆಮೇಲೆ ಪುಟ್ಟ ಹೆಜ್ಜೆಗಳನ್ನು ಇಡ್ತಾನೆ ಬಗೆ ಬಗೆಯಾದ ಆಟಗಳನ್ನು ಆಡ್ತಾನೆ ಯಶೋದೆಯನ್ನ ತುಂಬ ಆಟ ಆಡಿಸ್ತಾನೆ ಅಮ್ಮನ್ನ ಅಲ್ವಾ ಆಮೇಲೆ ತಾಯಿಗೆ ಬಾಯಲ್ಲಿ ಪ್ರಪಂಚನೆಲ್ಲ ತೋರಿಸ್ತಾನೆ ಕರುಗಳನ್ನು ಮೇಯಿಸ್ತಾನೆ ನದಿಯಲ್ಲಿ ಈಜಾಡ್ತಾನೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಾನೆ ಕಾಳಿಂಗ ಮರ್ದನ ಮಾಡ್ತಾನೆ ಬಗೆ ಬಗೆಯಾದ ಆಡ್ತಾನೆ ಎಷ್ಟೋ ಜನ ರಾಕ್ಷಸರನ್ನು ಕೊಲ್ತಾನೆ ನಂದಗೋಕುಲಕ್ಕೆ ಬಂದಂತಹ ಅಪಾಯವನ್ನೆಲ್ಲ ದೂರ ಮಾಡ್ತಾನೆ ಎಷ್ಟೊಂದು ಚೆನ್ನಾಗಿರುವಂತಹ ಕಥೆಗಳನ್ನೆಲ್ಲ ಕೇಳಿದ್ವಿ ಅಲ್ವಾ ಇನ್ನು ಮುಂದಿನ ಕಥೆಗಳಲ್ಲಿ ಅವನು ಮಾಡಿರುವಂತಹ ಇನ್ನಷ್ಟು ಸಾಹಸಗಳನ್ನು ಇನ್ನಷ್ಟು ಕೆಲಸಗಳನ್ನು ಒಳ್ಳೊಳ್ಳೆ ಕೆಲಸ ಯಾರ್ಯಾರಿಗೆ ಸಹಾಯ ಮಾಡ್ದಾ ಯಾವ್ಯಾವ ಕೆಟ್ಟವರಿಗೆ ಶಿಕ್ಷೆ ಕೊಟ್ಟ ಅನ್ನೋ ಕಥೆಗಳನ್ನೆಲ್ಲ ಹೇಳ್ತೀನಿ ಕೇಳ್ತೀರಾ ನೀವು ಎಲ್ಲ ನೆನ್ಪಿಟ್ಕೋತೀರಿ ಅಲ್ವಾ ಈ ಹೆಸರುಗಳನ್ನು ಈ ಕಥೆಗಳನ್ನು ಎಲ್ಲ ಆಗಲಿ ಮಕ್ಕಳೇ ಸ್ವಲ್ಪ ದೊಡ್ಡದಾಯ್ತಾ ಈ ಕಥೆ ಕೇಳಿ ಬೇಜಾರು ಸಂತೋಷ ಆಯಿತಾ ನಿಮಗೆ ಸಂತೋಷ ಆಯಿತಾ ಆಗಲಿ ಮಕ್ಕಳೇ ತುಂಬ ಸಂತೋಷ ಕೃಷ್ಣ